ಅಲ್ಲ ರಿಯಲ್ ಹೀರೋ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಜನಸಾಮಾನ್ಯರ ನಡುವೆಯೇ ಇದ್ದು ಅವರ ಅಳಲನ್ನು ಆಲಿಸುತ್ತಾ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಜನಸೇವೆಗಾಗಿ ತನು ಮನ ಧನವನ್ನು ಅರ್ಪಿಸುತ್ತಾ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವವರು ಹೌದು ನಮ್ಮ ಜೊತೆ ಇದ್ದಾರೆ ದಿ ರಿಯಲ್ ಹೀರೋ ಮಾಜಿ ಸಚಿವರು ಹಾಲಿ ಶಾಸಕರು ಆದಂತಹ ಶ್ರೀಯುತ ರಾಮಲಿಂಗ ರೆಡ್ಡಿ ಅವರು ಬನ್ನಿ ಅವರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ನಮಸ್ಕಾರ राजकीय रामलिंग रेड्डी अंत हेळोदे राम बाण इद्दंते अंद्रे समस्येगळन्न निवारिसोदागिरबहुदु अदक्के परिहार कोडोदागिरबहुदु निम्म ओंदु श्रम एनिदे सर निजक्कू गणनीय हागे निम्म नडे नुडि नेरवादद्दु यावुदे ओंदु आमिषगळिगे नीवु ओळगागोदिल्ल अंत ओंदु सुंदरवाद व्यक्तित्व निजक्कू खुषि आगुत्ते नम्म शो नल्लि नीवु इरोदु सर मोदलिगे दीपावली हब्बद शुभाशयगळु निमगू शुभाशय निम्म चानल् अवरिगू शुभाशय थैंक यू सर सो रामलिंग रेड्डी सर अंद्रे एनु अंत राजकीय पयणदल्लि नम्मेल्लरिगू गोत्ते इदे आदरे निम्म ओंदु पर्सनल जर्नी बग्गे तिळ्कोळ्ळो कुतूहल एल्लरिगू इदे सो निम्म लाइफ स्टैल ओळगे एंट्री कोडोण अंत हेळि सो जून 12, 1953 रल्लि रामलिंग रेड्डी अवर जन्मवागुत्ते हाने आनेकल् बळि सो निम्म बाल्यद बग्गे हेळोदाद्रे सर नम्म आडियन्स् गे हेगित्तु निम्म शाला कालेजु दिनगळु आग प्रारंभदल्लि नावु ನಮ್ಮ ಆನೆಕಲ್ಲಲ್ಲಿದ್ದಿದ್ದು ಆನೆಕಲ್ ಅಂದರೆ ಒಂದು ಹಳ್ಳಿ ಶೆಟ್ಟಹಳ್ಳಿ ಅಂತ ಆಮೇಲೆ 1960 ಬೆಂಗಳೂರು ಬಂದಿದ್ದು ನಮ್ಮ ತಂದೆ ಇಲ್ಲೇ ಬಿಸ್ನೆಸ್ ಮಾಡಬೇಕು ಅಂತ ಬಂದರು ಆಮೇಲೆ ಕಾಂಟ್ರಾಕ್ಟರ್ ಆಗಿದ್ದರು ಈ ಭಾಗದಲ್ಲಿ ಕಾಂಟ್ರಾಕ್ಟರ್ ಆಗಿ ಸಾಕಷ್ಟು ಹೆಸರು ಮಾಡಿದ್ರು ಮತ್ತೆ ಮೂರನೇ ಕ್ಲಾಸಿಂದ ಇಲ್ಲೇ ಓದಿದ್ದು ಬೆಂಗಳೂರು ಇಲ್ಲೇ ಎನ್ಟಿಎಂ ಸ್ಕೂಲ್ 3-4 ಆಮೇಲೆ ಮಿಡ್ಲ್ ಸ್ಕೂಲ್ ಹೈ ಸ್ಕೂಲ್ ಎಲ್ಲ ಮಾರುತಿ ವಿದ್ಯಾಲಯ ಮಹಾಂಬೇಗೌಡ ಸ್ಕೂಲ್ ಇದೆಯಲ್ಲ ಅದು ಮತ್ತೆ ಆ ಕಾಲದಲ್ಲಿ ನಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಆಸಕ್ತಿ ಕಾರ್ಪೊರೇಟರ್ ಆಗಿದ್ದರು 70-74 ಕಾರ್ಪೊರೇಟರ್ ಆಗಿದ್ದರು ಮತ್ತೆ ಕಾಂಗ್ರೆಸ್ನ ಪಕ್ಕ ಅನುಯಾಯಿ ಆಗ ಹೊಂಬೆ ಇದು ಹೊಂಬೇಗೌಡ ನಗರ ವಾರ್ಡ್ನಿಂದ ಗೆದ್ದಿದ್ದು ಆಗ ಭಾಳ ದೊಡ್ಡ ವಾರ್ಡ್ ಅದು ಆಗ ಈಗಿರ್ತಕ್ಕಂಥ ಸಿದ್ದಾಪುರ ವಾರ್ಡು ಹೊಂಬೇಗೌಡ ನಗರ ವಾರ್ಡು ಲಕ್ಷಾಂತರ ವಾರ್ಡು ಮತ್ತು ಜಯನಗರ ಈಸ್ಟ್ ಗಂಗಾಂಬಿಕೆಯವ್ರ ವಾರ್ಡ್ ಇದೆಯಲ್ಲ ಅದೆಲ್ಲ ಕೂಡ ಅದಕ್ಕೆ ಬರ್ತಿತ್ತು ಮತ್ತು ಅವ್ರ ಹೆಸರಲ್ಲೇ ವೆಂಕಟಡಿ ನಗರ ಅಂತ ಇಟ್ಟಿದೆ ದಯಾನಂದ ನಗರ ಅಂತ ಇತ್ತು ಮೊದಲು ಅದನ್ನು ಬದಲಾಯಿಸಿ ಯಾಕಂದರೆ ಅಲ್ಲಿ ಎಲ್ಲ ನಮ್ಮ ತಂದೆಯವರೇ ಅಲ್ಲೇ ಅವರಿಗೆಲ್ಲ ಸ್ಥಳ ಕೊಟ್ಟಿದ್ದು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು ನಾನೆಲ್ಲ ಇಲ್ಲೇ ಹೈಸ್ಕೂಲು ಇಲ್ಲೇ ಓದಿದ್ದು ಆಮೇಲೆ ಕಾಲೇಜು ಇಲ್ಲೇ ನಮ್ಮ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅವಾಗ ಎರಡೂ ಒಂದೇ ಆಗಿತ್ತು ಕಾಲೇಜು ಪಿ ಯು ಆಮೇಲೆ ಡಿಗ್ರಿ ಗೌರ್ಮೆಂಟ್ ಸೈನ್ಸ್ ಕಾಲೇಜು ಮತ್ತು ಲಾ ಕಾಲೇಜು ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ ಲಾ ಕಂಪ್ಲೀಟ್ ಆಗಲಿಲ್ಲ ಯಾಕಂದರೆ ಆವಾಗಲೇ ಭಾಳ ಸಕ್ರಿಯವಾಗಿ ನಾವೆಲ್ಲ ರಾಜಕೀಯದಲ್ಲಿ ಓಡಾಡ್ತಾ ಇದ್ವಿ ಕಾಲೇಜಲ್ಲಿ ನಾನು ಸೆಕೆಂಡ್ ಡಿಗ್ರಿ ಇದ್ದಾಗ ಎಲೆಕ್ಷನ್ ನಿಂತಿದ್ದೆ ಆವಾಗ ಸೆಕ್ರೆಟರಿ ಆಗಿದ್ದಿದ್ದೆ ಮತ್ತು ಲಾ ಕಾಲೇಜ್ ಪ್ರೆಸಿಡೆಂಟು ಆಗಿದ್ದೆ ಅದಾದಮೇಲೆ 2 ಸಲ ಸ್ಟೂಡೆಂಟ್ ಕೌನ್ಸಿಲ್ಗೆ 1,000 ವಿದ್ಯಾರ್ಥಿಗಳಿಗೆ ಒಬ್ಬ ಪ್ರತಿನಿಧಿನ ಆಯ್ಕೆ ಮಾಡ್ತಾಯಿದ್ರು ಗೌರ್ಮೆಂಟ್ ಸೈನ್ಸ್ ಕಾಲೇಜಿಂದ ನಾನು ರೇವಣ್ಣ ಹೋಗಿದ್ವಿ ಯಾಕಂದರೆ 1,000ಕ್ಕಿಂತಲೂ ಹೆಚ್ಚು ಸ್ಟ್ರೆಂತ್ ಇತ್ತು ಅವಾಗ ಆಮೇಲೆ ಲಾ ಕಾಲೇಜಿಂದ ನಾನು ಒಬ್ಬನೇ ಹೋಗಿದ್ದೆ ಆವಾಗಲಿಂದ ಕೂಡ ಓದು ಸಾಧಾರಣ ಅಲ್ಲ ಕ್ಲಾಸಸ್ಸಲ್ಲಿ ಏನಾಗ್ತಿತ್ತು ಯಾವಾಗಲೂ ಆಚರಣೆ ಕೂಡಿಸ್ತಿದ್ರು ತೀಟೆ ಮಾಡ್ತಾ ಇದ್ವಿ ಅದರಿಂದ ಯಾವಾಗಲೂ ಕ್ಲಾಸಿಂದ ಆಚರಣೆ ಕೂಡಿಸ್ತಾ ಇದ್ರು ನನಗೆ ಆಮೇಲೆ SLCನಲ್ಲಿ ನಾನು ಪಾಸಾಗೋದಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿದ್ರು ಅಷ್ಟು ನಾವು ಚೇಷ್ಟೆ ಮಾಡ್ತಾಯಿದ್ವಿ ಗಲಾಟೆ ಮಾಡ್ತಾಯಿದ್ವಿ ಆಮೇಲೆ ಫಸ್ಟ್ ಅಟೆಂಪ್ಟೇ ಪಾಸ್ ಆಯಿತು ಎಲ್ರಿಗೂ ಆಶ್ಚರ್ಯ ನಾನು ಪಾಸ್ ಆಗಿದ್ದು ಆವಾಗ ಹಿಂದಿ ಚಳುವಳಿ ಭಾಳ ಜೋರಾಗಿತ್ತು
ಅರವತ್ತೇಳು ಅರವತ್ತೆಂಟರಲ್ಲಿ ಜ್ಞಾಪಕ ಇರಬೇಕು. ಆಗ ನಾವು ಕೂಡ ಹಿಂದಿ ಕ್ಲಾಸಸ್ನ ಎಕ್ಸಾಮು ಅಲ್ಲಿ ಬಾಯ್ಕಾಟ್ ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡ್ವಿ. ಕಂಪಲ್ಸರಿ ಇರಲಿಲ್ಲ, ಕಂಪಲ್ಸರಿ ಇತ್ತು. ಆಮೇಲೆ ಎಲ್ಲ ತಮಿಳ್ನಾಡು ಇಲ್ಲೆಲ್ಲ ಭಾಳ ಗಲಾಟೆ ಆಯಿತು. ಇಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ, ಸೌತ್ ಇಂಡಿಯಾ ಎಲ್ಲ ಸ್ವಲ್ಪ ಆಯಿತು. ಆದರೆ ಅಷ್ಟು ತಮಿಳ್ನಾಡು ಅಷ್ಟು ಪ್ರಬಲವಾಗಿ ಇಲ್ಲಿ ಹಿಂದಿ ವಿರುದ್ಧ ಆಗಲಿಲ್ಲ. ಆಮೇಲೆ ನಾವೆಲ್ಲ ಹುಡುಗರೆಲ್ಲ ಮಾತಾಡ್ಕೊಂಡ್ವಿ, ಹಿಂದಿ ಇದು ಹಿಂದಿ ಎಕ್ಸಾಮ್ಗೆ ಹೋಗಬೇಕು, ಏನು ಬರೀಬಾರ್ದು, ಅರ್ಧ ಗಂಟೆ ಆದಮೇಲೆ ಆಸೆ ಬರಬೇಕು ಅಂತೆಲ್ಲ ಮಾತಾಡ್ಕೊಂಡ್ವಿ. ಏನು ಬರೀಬಾರ್ದು ಅಂತ? ಹಾಂ, ಬರೀಬಾರ್ದು, ಸುಮ್ಮನೆ ಅಟೆಂಡ್ ಮಾಡಬೇಕು. ಯಾಕಂದರೆ ಅಟೆಂಡ್ ಮಾಡದೇ ಇದ್ದರೆ ಫೇಲ್ ಆಗ್ತೀವಲ್ಲ, ಅಟೆಂಡ್ ಮಾಡದೇ ಇದ್ದರೆ ಫೇಲ್ ಆಗ್ತೀವಿ. ಅಟೆಂಡ್ ಮಾಡಬೇಕು. ಆದರೆ ಹಿಂದಿ ವಿರುದ್ಧ ನಮ್ಮ ಎಲ್ಲ ಇದ್ವಲ್ಲ, ನಾವು ಹಿಂದಿ ನಮ್ಮ ಮೇಲೆ ಏರ್ತಾ ಇದ್ದಾರೆ ಅಂತ ಅವೆಲ್ಲ ನಾವಿನ್ನು ಎಸ್ ಎಲ್ ಸಿ ಅಷ್ಟೇ. ಹಾಂ, ಆವಾಗ ಎಲ್ಲ ಮಾತಾಡ್ಕೊಂಡ್ವಿ, ಎಲ್ಲರೂ ಒಪ್ಕೊಂಡ್ರು. ಆಮೇಲೆ ಅರ್ಧ ಗಂಟೆ ಆದಮೇಲೆ ಆಚೆ ಬಂದಿದ್ದ ನಾನು ಒಬ್ಬನೇ, ಒಬ್ಬರು ಬರಲೇ ಇಲ್ಲ. ಯಾರ್ಯಾರು ಬರ್ತೀವಿ ಅಂದರೆ ಒಬ್ಬರು ಬರಲಿಲ್ಲ, ಅವರೆಲ್ಲ ಬರ್ಕೊಂಡೇ ಇದ್ದರು ಮೂರು ಗಂಟೆ ಕಾಲ. ನಾನೊಬ್ಬನೇ ಆಚೆ ಬಂದೆ. ಆದ್ದರಿಂದ ಅದಕ್ಕೆ ನಾನು ಹೇಳಿದ್ದಾಗಲೇ ನಾನು ಪಾಸಾಗಿದ್ದು ನೋಡಿ ಎಲ್ರಿಗೂ ಆಶ್ಚರ್ಯ. ನಮ್ಮಲ್ಲಿ ನಮಗೆ ಕೆ ಟಿ ದೊರಸ್ವಾಮಿ ಅವರು ನಮ್ಮ ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದರು. ಅವರ ಶ್ರೀಮತಿಯವರು ತಾರಾಬಾಯಿ ಅವರು ಕೂಡ ಅಲ್ಲೇ ಇದ್ದರು. ಮತ್ತು ನಾಗರತ್ನ ಮೇಡಮ್ ಅವರು, ಮತ್ತು ಕಾಲೇಜಲ್ಲಿ ನಮಗೆ ಪ್ರೊಫೆಸರ್ ಇಸ್ರೇಲ್ ಅವರು, ಹಾಗೆ ಸಿದ್ಧಲಿಂಗಯ್ಯನವರು, ಈ ಥರ ಭಾಳ ಜನ ಈಗ ಭಾಳ ಜನ ಎಲ್ಲದಕ್ಕೆ ಕಾಲುವಾಗ್ಬಿಟ್ಟಿದ್ದಾರೆ, ಭಾಳ ಜನ ಕಾಲುವಾಗಿದ್ದಾರೆ. ಇಸ್ರೇಲ್ ಅವರು ಇದ್ದಾರೆ, ಒಂದು ನಾಲ್ಕೈದು ವರ್ಷಕ್ಕೆ ಮುಂಚೆ ಸಿಕ್ಕಿದ್ರು. ದೊರಸ್ವಾಮಿ ಅವರು ಇದ್ದಾರೆ, ಎಲ್ಲ ವಯಸ್ಸಾಗೋಯ್ತು, ಹೆಚ್ಚು ಆಡ್ತಿಲ್ಲ. ಎಲ್ಲ ನಮ್ಮ ಪ್ರೊಫೆಸರ್ ಗೋದಾಮಣಿಯವರು, ಈ ಥರ ನಮಗೆಲ್ಲ ರಾಜಶೇಖರಯ್ಯ ಮತ್ತು ಶಂಕರ್ ಅವರು ಎಲ್ಲ ಟೀಚರ್ಸ್ ಅವರೆಲ್ಲ. ಈವನ್ ಕಾಲೇಜಲ್ಲಿ ಓದ್ತಾಯಿದ್ದಾಗಲೂ ಕೂಡ ಕ್ಲಾಸಸ್ಗೆ ಮೊದಲನೇ ವರ್ಷ ಹೋಗ್ತಿದ್ವಿ, ಫಸ್ಟ್ ಪಿ ಯು ಸಿನಲ್ಲಿ. ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಡಿಗ್ರಿನಲ್ಲಿ ಲೀಡರ್ ನಾನೇ ಗೆದ್ದುಬಿಟ್ಟೆ, ಎಲೆಕ್ಷನ್ ಗೆದ್ದನಲ್ಲ. ಎಲೆಕ್ಷನ್ ಗೆದ್ದಮೇಲೆ ಸಹಜವಾಗಿ ಏನಾಗುತ್ತೆ, ನಮ್ಮದೆಲ್ಲ ಎಲ್ಲ ಹೋರಾಟ ಎಲ್ಲ ಜಾಸ್ತಿ ಇರ್ತಿತ್ತು. ಆದ್ದರಿಂದ ಕ್ಲಾಸಸ್ಗೆ ಹೋಗ್ತಿದ್ದು ಕಡಿಮೆನೆ. ಆದರೆ ಫಸ್ಟ್ ಅಟೆಂಪ್ಟೇ ಪಾಸ್ ಆಗಿಬಿಟ್ಟಿದೆ, ಡಿಗ್ರಿನೂ ಫಸ್ಟ್ ಅಟೆಂಪ್ಟೇ ಆಯಿತು. ಅಂದರೆ ಸೆಕೆಂಡ್ ಡಿಗ್ರಿನಲ್ಲಿ ಒಂದು ಸಬ್ಜೆಕ್ಟ್ ಫೇಲ್ ಆಗಿದ್ದೆ, ಆದರೆ ಮೂರು ವರ್ಷದಲ್ಲೇ ಎಲ್ಲನೂ ಮುಗಿದೋಯ್ತು. ಯಾವ ವಿಷಯನ ಆಯ್ಕೆ ಮಾಡ್ಕೊಂಡಿದ್ದು? ಸಿ ಬಿ ಜಿ, ನಮ್ಮದು ಸಿ ಬಿ ಜಿ, ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿ. ಈಗ ಲಾ ಕಾಲೇಜು ಸುಮ್ಮನೆ ನಮ್ಗೆ ಅವಸ್ಥೆ ಅಷ್ಟೆ, ಸುಮ್ಮನೆ ಕಾಲೇಜ್ ಸೇರಿದ್ವಿ. ಅಷ್ಟರಲ್ಲೇ ಭಾಳ ಸಕ್ರಿಯವಾಗಿ ರಾಜಕೀಯದಲ್ಲಿ ಇದ್ವಿ ನಾವೆಲ್ಲ. ಅವಾಗೆಲ್ಲ ನಮ್ಮ ಸ್ಟೂಡೆಂಟ್ ವಿಂಗ್ ಇತ್ತಲ್ಲ ಎನ್ ಎಸ್ ವೈ ಎ, ಅದರಲ್ಲಿ ಮತ್ತು ಸ್ಟೂಡೆಂಟ್ ವಿಂಗಲ್ಲಿದ್ದರೂ ಕೂಡ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಿದ್ದರಿಂದ ಅವಾಗೆಲ್ಲ ನಾವು ನಮ್ಮ ರೇವಣ್ಣವರು, ಈಗ ಹರಿಪ್ರಸಾದ್ ಅವರು, ಮತ್ತು ಕೆ ಎಂ ನಾಗರಾಜ್ ಅವರು, ಅವರೆಲ್ಲ ಸ್ಟೂಡೆಂಟ್ ಕೌನ್ಸಿಲ್ ಮೆಂಬರ್ಸ್ ಆಗಿದ್ದರು. ಆ ಕಾಲದಲ್ಲೇ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರ್ತಿತ್ತು. ಓಕೆ, ಈಗ ಶಾಲಾ ಕಾಲೇಜ್ ದಿನಗಳು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಡ್ರೀಮ್ ಇರುತ್ತೆ. ಟೀಚರ್ಸ್ಗಳು ಆಬ್ವಿಯಸ್ಲಿ ಕೇಳಿರ್ತಾರೆ ನೀನು ದೊಡ್ಡವರಾದ್ಮೇಲೆ ಏನಾಗ್ತೀಯ ಅಂತ ಹೇಳಿ. ಪ್ರತಿಯೊಬ್ಬರಿಗೂ ನಾನು ಡಾಕ್ಟ್ರು, ಲಾಯರು, ಇಂಜಿನಿಯರ್, ಈ ಥರ ಕನಸುಗಳಿರುತ್ತೆ. ಸೊ ನೀನೇನು ಕನಸನ್ನ ಕಂಡುಕೊಂಡಿದ್ರಿ? ನಾನು ಯಾವ ಕನಸು ಕಾಣಲಿಲ್ಲ. ನಮ್ಮ ತಂದೆ ನನಗೆ ಡಾಕ್ಟರ್ ಮಾಡಬೇಕು ಅಂತ. ನಾವು ಡಾಕ್ಟರ್ ಆಗಬೇಕಂದ್ರೆ ಫಸ್ಟ್ ಕ್ಲಾಸ್ ಬರಬೇಕಲ್ಲ, ನಾವು ಸೆಕೆಂಡ್ ಕ್ಲಾಸೇ ಬರ್ತಿರಲಿಲ್ಲ. ಪಾಸ್ ಆಗಿದ್ದೆ, ಫೇಲ್ ಅಂತೂ ಆಗಲಿಲ್ಲ. ಎಸ್ ಎಲ್ ಸಿನೂ ಒಂದೇ ಸಲಿ ಪಾಸ್ ಆದೆ, ಡಿಗ್ರಿನೂ ಒಂದೇ ಸಲಿ ಆಯಿತು. ಆದರೆ ಮೆಡಿಕಲ್ಲು ನಮ್ಮ ತಂದೆ ಓದಿಸ್ಬೇಕು ಅಂತ, ಆ ಮಾರ್ಕ್ಸ್ ನಾವು ತಗೊಳಕ್ಕಾಗಲಿಲ್ಲ, ನಮ್ಮ ತಲೆಗೆ ಹತ್ತಿರಲಿಲ್ಲ. ರಾಜಕೀಯದಿಂದ ಭಾಳ ಅದೇ ಆವಾಗಲಿಂದಾನೆ ಇತ್ತಲ್ಲ. ಸೆಕೆಂಡ್ ಡಿಗ್ರಿನಲ್ಲೇ ನಾನು ಸೆಕ್ರೆಟರಿ ಆಗಿದ್ದೆ, ಮತ್ತು ಆಗಲೇ ಎನ್ ಎಸ್ ವಿ ಸೇರಿಕೊಂಡೆ. ನಮ್ಮ ಕಾಲೇಜು, ನಮ್ಮ ಎಲ್ಲ ಕಾಲೇಜಸ್ಸಲ್ಲೂ ಆ ಕಾಲದಲ್ಲಿ ನಮ್ಮ ಕಾಂಗ್ರೆಸ್ಸಿಂದನೇ ಆಗ ಎಲೆಕ್ಷನ್ಸ್ ಆಗ್ತಿತ್ತಲ್ಲ, ಕಾಂಗ್ರೆಸ್ಸಿಂದನೇ ಸಪೋರ್ಟ್ ಮಾಡೋರು. ಅವ್ರಿಗೆ ಹ್ಯಾಂಡ್ ಬಿಲ್ಸ್ ಮಾಡಿಸ್ಕೊಡೋದು, ಬ್ಯಾನರ್ಸ್ ಮಾಡಿಸ್ಕೊಡೋದು ಎಲ್ಲ ಕಾಲೇಜಸ್ಸಲ್ಲಿ.
ಆವಾಗಲೇ ನಾನು ಎನ್ ಎಸ್ ಸಿ ಸೇರಿಕೊಂಡಿದ್ದೆ. ಸಹಜವಾಗಿ ರಾಜಕೀಯದಲ್ಲಿ ಮುಂದಕ್ಕೆ ಬರಬೇಕು ಅಂತ ನಮ್ಮ ತಲೆಯಲ್ಲಿ ಇತ್ತು. ಯಾ ನಾಯಕತ್ವ ವಹಿಸ್ಕೊಂಡಾಗ ಫಸ್ಟ್ ನಿಮ್ಮ ಕಾಲೇಜ್ ಡೇಸಲ್ಲಿ ಈ ಕೆಲಸ ಮಾಡಲೇಬೇಕು, ಈ ಕೆಲಸ ಆ ಥರ ಮಾಡಬೇಕು ಅಂತದ್ದು ಏನಾದರೂ ಒಂದು ನೆನಪಿದೆಯಾ? ಪಟ್ಟು ಹಿಡಿದು ಮಾಡಿದಂಥ ಕಾಲೇಜಲ್ಲಿ ಆ ಥರದ್ದೆಲ್ಲ ಏನು ಇರೋದಿಲ್ಲ. ಕಾಲೇಜಲ್ಲಿ ಏನು ಮಾಡ್ತಿದ್ದಾರೆ, ಈ ಗ್ರಾಮಾಂತರ ಪ್ರದೇಶದಿಂದ ಬರ್ತಿದ್ರಲ್ಲ ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಡಿಸೋದು, ಮತ್ತು ನಾವೇ ಓದ್ತಿದ್ದಂಥ ಸಂದರ್ಭದಲ್ಲಿ ಬೇರೆ ಕಡೆಯಿಂದ ಬರ್ತಿದ್ರಲ್ಲ ಅವ್ರಿಗೆಲ್ಲ ಪಿ ಯು ಸಿ ಸೀಟ್ಸ್ ಕೊಡಿಸೋದು, ಪಿ ಯು ಸಿಗೆ ಅಡ್ಮಿಷನ್ಸು ನಮ್ಮ ಹತ್ರ ಬಂದು ಯಾರು ಕೇಳ್ತಿದ್ರು ಅವ್ರಿಗೆಲ್ಲ ನಾವೇ ಕೊಡಿಸ್ತಾ ಇದ್ವಿ ಆ ಕಾಲದಲ್ಲಿ. ಸೊ ಕಾಲೇಜ್ ದಿನ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹದಿಹರೆಯದ ವಯಸ್ಸು, ಲವ್ ಏನಾದರೂ ಆಗಿತ್ತ ಅಂತ? ಯಾವುದು ಲವ್ ಆಗಿತ್ತ? ಇಲ್ಲ ಇಲ್ಲ, ಏನಿಲ್ಲ. ನಿಜ ಹೇಳ್ಬೇಕಪ್ಪ, ಇಷ್ಟು ಕ್ಯೂಟ್ ಕ್ಯೂಟ್ ಆಗಿ ಚಬ್ಬಿ ಆಗಿ ಹ್ಯಾಂಡ್ಸಮ್ ಆಗಿದ್ದೀರಾ, ನಿಮಗೆ ಇಲ್ಲ ಆ ಥರ ಎಷ್ಟು ಹುಡುಗಿಯರಿಂದ ಬಿದ್ದಿದ್ರು ಹೇಳಿ? ಯಾ ಆ ಥರದ್ದು ಏನು, ಅದು ನಾಯಕತ್ವ ಕ್ವಾಲಿಟೀಸ್ ಬೇರೆ, ನೀವು ಲೀಡರ್ಶಿಪ್ ಅಲ್ಲಿ ನೀವೆಲ್ಲನೂ ಕೂಡ ಅಟ್ರಾಕ್ಟ್ ಮಾಡ್ತಾ ಇದ್ರಿ. ಇಲ್ಲ ಆ ಥರದ್ದೇನೇ ಇಲ್ಲ, ಏ ನಮ್ಮ ನಾಚಿಕೆ ಸ್ವಭಾವ ಅಲ್ವಾ, ಯಾರ ಹತ್ರ ಮಾತಾಡ್ತಾನೆ ಇರಲಿಲ್ಲ. ಓಕೆ, ಸೊ ಈಗ ರಾಮಲಿಂಗಾರೆಡ್ಡಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡಲೇಬೇಕು ಅಂತ ಹೇಳಿ ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದಂತಹ ದಿನ ಅಂದರೆ ಆಮೇಲೆ 20ನೇ ವಯಸ್ಸಿಗೆನೆ ಸೆಕೆಂಡ್ ಡಿಗ್ರಿಲಿ ಇದ್ನಲ್ಲ, ಆಗ್ಲಿಂದಲೂ ಕೂಡ ರಾಜಕೀಯದಲ್ಲಿ ಆಸಕ್ತಿ. ರಾಜಕೀಯದಲ್ಲಿ ಅಂತ ಹೇಳಿದ್ರೆ ಯಾರಾದರೂ ಇನ್ಸ್ಪಿರೇಷನ್ ಮಾಡೋರು ಇದ್ದೇ ಇರ್ತಾರೆ, ನಾಯಕತ್ವ ಗುಣಗಳನ್ನ ನೋಡಿದಾಗ ಎಸ್ ನಾನು ಆ ಥರ ಆಗಬೇಕು ಅಂತ ಆ ಥರ ಇನ್ಸ್ಪೈರ್ ಮಾಡಿದವರು? ಫಸ್ಟು ಎಲೆಕ್ಷನ್ ನಿಂತಾಗ ಆ ಥರದ ಇನ್ಸ್ಪಿರೇಷನ್ ಅಂತೇನೂ ಇರಲಿಲ್ಲ, ಆದರೆ ರಾಜಕೀಯಕ್ಕೆ ಸೇರಿದ ಮೇಲೆ ಆಗ ಇಂದಿರಾ ಗಾಂಧಿಯವರು ಮತ್ತು ದೇವರಾಜ ಅರಸು ಇವರಿಬ್ಬರ ಬಗ್ಗೆ ಹೆಚ್ಚು ಅಭಿಮಾನ. ಯಾಕೆಂದರೆ ಇಂದಿರಾ ಗಾಂಧಿಯವರು ಬಡವ್ರ ಬಗ್ಗೆ ಕಾರ್ಯಕ್ರಮಗಳನ್ನ ತಂದರು, ಒಂದು ಕಾಂಗ್ರೆಸ್ಸಲ್ಲೇ ಸಮಾಜವಾದದ ಕಾರ್ಯಕ್ರಮಗಳನ್ನು ತರಬೇಕು ಅಂತ ಮಾಡಿದ್ರು. ದೇವರಾಜ ಅರಸವರು ಎಲ್ರಿಗೂ ಗೊತ್ತಲ್ಲ, ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಮತ್ತು ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತು ಆ ಕಾಲದಲ್ಲಿ ಯುವಕರನ್ನ ಹೆಚ್ಚು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕೆಲ್ಲ ಅವರು ಎನ್ಕರೇಜ್ ಮಾಡ್ತಾಯಿದ್ರು, ಅದರಿಂದ ಅವರಿಬ್ಬರ ಬಗ್ಗೆ ಹೆಚ್ಚು ಇದೆ. 40 ಇಯರ್ಸ್ವರೆಗೂ ಅಂತ ಹೇಳ್ಬೋದು ನಿಮ್ಮ ಜರ್ನಿ ರಾಜಕೀಯದಲ್ಲಿ 1973ರಿಂದ ಶುರುವಾಗುತ್ತೆ. ವರ್ಷ ಆಗೋಯ್ತು ಅಲ್ವಾ ಸರ್, ಆ ದಿನಗಳನ್ನ ಮೆಲ್ಕ್ ಹಾಕೊಂಡ್ರೆ ಮೊದಲಿಗೆ ಕೌನ್ಸಿಲರ್ ಎಲೆಕ್ಷನ್ಗೆ ನಿಲ್ತೀರ, ಸೊ ಹೇಗಿತ್ತು ಮೊದಲ ಬಾರಿ ಸೋಲುಂಡಂತ ಅನುಭವ, ಅನಂತರ ನೀವು ಸೋಲನ್ನ ಕಾಣಲೇ ಇಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ? ಆಮೇಲೆ ಲಾ ಕಾಲೇಜು ಪ್ರೆಸಿಡೆಂಟ್ ಆಯಿತು, ಅದಾದಮೇಲೆ ಲಾ ಕಂಪ್ಲೀಟ್ ಆಗಲಿಲ್ಲ, ನಾನು ಆಗಲೇ ಹೇಳಿದ್ನಲ್ಲ ಆ್ಯಕ್ಟಿವ್ ಆಗಿ ರಾಜಕೀಯದಲ್ಲಿ ಇದ್ವಿ ಅಂತ. ಆಮೇಲೆ ಯೂತ್ ಕಾಂಗ್ರೆಸ್ಸಲ್ಲಿ ಓಡಾಡ್ಕೊಂಡಿದ್ವಿ, ಮತ್ತು 1983ರಲ್ಲಿ ಕಾರ್ಪೊರೇಷನ್ ಸೀಟ್ ಸಿಕ್ತು. ಆಗಲೂ ನಾನೇ ಗೆದ್ದೆ, ನಾನು ಒಬ್ಬನೇ ಗೆದ್ದಿದ್ದೆ ಅವಾಗ ಜಯನಗರ ಕ್ಷೇತ್ರದಲ್ಲಿ, ಕಾಂಗ್ರೆಸ್ಸಿಂದ ಒಬ್ಬನೇ, ಇನ್ನು 7 ಕೂಡ ಜನತಾ ಪಕ್ಷ ಬಂದುಬಿಡ್ತು. ಮತ್ತು 85ರಲ್ಲಿ ಅಸೆಂಬ್ಲಿ ಸೀಟ್ ಸಿಕ್ತು, ಅಸೆಂಬ್ಲಿ ಸೀಟಿಗೆ ಅಪ್ಲಿಕೇಶನ್ ಹಾಕಿದ್ದೆ. ನಾನು ಯಾರಿಗೂ ಹೋಗಿ ಸೀಟ್ ಕೊಡಿ ಅಂತ ನಾನು ಯಾರನ್ನೂ ಕೂಡ ಕೇಳಿರಲಿಲ್ಲ. ಆಮೇಲೆ ನಮ್ಮ ಕೆ ಎಮ್ ನಾಗರಾಜ್ ಅವರು ವೀರಪ್ಪ ಮೊಯ್ಲಿಯವರು ಜೊತೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಅಶೋಕ್ ಅಪೋಸಿಷನ್ ಲೀಡರ್ ಆಗಿದ್ದರು, ಆಗ ಅವರು ಹೆಚ್ಚು ಪ್ರಭಾವಶಾಲಿಯಾಗಿದ್ದರು. ಆಗ ನಾಗರಾಜ್ ಅವರು ಸಜೆಸ್ಟ್ ಮಾಡಿದ್ರು ಅಂತ ನನ್ನನ್ನು ನಾಗರಾಜರೇ ಹೇಳಿದರು, ಹೋಗಿ ಒಂದು ಸಲ ಮೀಟ್ ಮಾಡಿ, ನಿಮಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ನಿಲ್ಲೋ ಆಸಕ್ತಿ ಇದ್ದರೆ ಹೋಗಿ ಮೀಟ್ ಮಾಡಿ ಅಂತ ಹೇಳಿದ್ರು. ನಾವು ಹೋಗಿ ಮೀಟ್ ಮಾಡಿ ನಿಲ್ತೀನಿ ಅಂತ ಹೇಳಿದೆ. ಅಷ್ಟೇ, ಒಂದು ವಾರಕ್ಕೆ ಸೀಟ್ ಸಿಕ್ಕೋಯಿತು. ಅಲ್ಲಿ ಅಸಲಿ ಗೆಲ್ಲಿಲ್ಲ 85ರಲ್ಲಿ. ಮತ್ತು ಮೊಯ್ಲಿಯವರೇ ನಮಗೆ ರಾಜಕೀಯದಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಓಕೆ, ಗೆದ್ದಂತಹ ಕ್ಷಣಗಳು ಯಾವ ಥರ ಆಯಿತು? ಅಲ್ಲಿ 89ರಲ್ಲಿ ಗೆದ್ದಿದ್ದು. ಆ ನಂತರ ಸೋಲನ್ನು ನೋಡಲೇ ಇಲ್ಲ? ಇಲ್ಲ ಇಲ್ಲ, 89ರಲ್ಲಿ ಗೆದ್ದಿದ್ದು. ಮತ್ತು ಇದ್ರ ಜೊತೆಗೆ ನಮ್ಮ ಪಕ್ಷದಲ್ಲೂ ಕೂಡ ನಾನು ಕೂಡ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿದ್ದೆ ನಮ್ಮ ತಂದೆ ಆದಮೇಲೆ. ಅದಾದಮೇಲೆ AICC ಮೆಂಬರು, KPCC ಪಾರ್ಟಿ ಜನರಲ್ ಸೆಕ್ರೆಟರಿ, ಪಕ್ಷದಲ್ಲಿ ನಾನೇನು ಹೋಗಿ ಕೇಳ್ತಿರಲಿಲ್ಲ ಇಂಥ ಹುದ್ದೆ ಕೊಡಿ ಅಂತ, ಅವರೇ ಕರೆದು ಜವಾಬ್ದಾರಿ ಕೊಟ್ಟಾಗ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೂಡ ಒಂದು 10 ವರ್ಷ ಇದ್ದೆ. ಆ ಕಾಲದಲ್ಲೇ ಭಾಳ ಪ್ರಬಲವಾಗಿ ಕಾಂಗ್ರೆಸ್ ಬೆಳೆಯೋದಕ್ಕೆ ಅವಾಗ, ಯಾಕಂದರೆ 7 ವರ್ಷ ಇವರಿದ್ದರು ಜನತಾದಳ, 7 ವರ್ಷ 83ರಿಂದ 89ರವರೆಗೂ ಇದ್ದರು.
ಮತ್ತೆ 94ಕ್ಕೆ ನಾವು ಮತ್ತೆ 5 ವರ್ಷ ಇದ್ದು ಮತ್ತೆ ಸೋತೋಗ್ಬಿಟ್ವಿ 94 ರಿಂದ 99 ವರೆಗೂ ವಿರೋಧ ಪಕ್ಷ ಅಧಿಕಾರಕ್ಕೆ ಬಂತು ಆಗ 98 ರಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾದೆ ಆಗ ನಾನು ಒಬ್ಬನೇ ಎಂಎಲ್ಎ ಇದ್ದಿದ್ದು 94 ರ ಎಲೆಕ್ಷನ್ ನಲ್ಲಿ ಬರೀ 36 ಜನ ಗೆದ್ದಿದ್ದು ನಾವು ಬೆಂಗಳೂರಲ್ಲಿ ನಾನು ಒಬ್ಬನೇ ಬೆಂಗಳೂರಿಂದ ಕೊಡಗುವರೆಗೂ ಕೂಡ ಈ ಭಾಗದಲ್ಲಿ ಒಬ್ಬರು ಗೆಲ್ಲಿಲ್ಲ ನಾನು ಒಬ್ಬನೇ ಗೆದ್ದಿದ್ದು ಆಗ ಬರೀ 22 ಜನ ಕೌನ್ಸಿಲರ್ಸ್ ಇದ್ದರು ಕಾಂಗ್ರೆಸ್ನವರು ಆವಾಗ ನಾವು ರೇವಣ್ಣವರು ಅರ್ಬನ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದರು ನಾವೆಲ್ಲ ಸೇರಿ ಒಟ್ಟಾಗಿ ಬಲಿಷ್ಠವಾಗಿ ಕಾಂಗ್ರೆಸ್ನ ಬೆಂಗಳೂರಲ್ಲಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಯಿತು ಎಲ್ಲರ ಸಹಕಾರದಿಂದ ನಾವೇ ಮಾಡೋಕ್ಕಾಗಲ್ಲ ಎಲ್ಲರ ಸಹಕಾರದಿಂದ ಬೆಂಗಳೂರು ಅಂತ ಹೇಳಿದ್ರೆ ರಾಮಲಿಂಗ ರೆಡ್ಡಿ ಅವರೇ ನೆನಪಾಗ್ತಾರೆ ಯಾಕಂದ್ರೆ ಅನಭಿಷಕ್ತ ದೊರೆಯಾಗಿ ನೀವು ಇಡೀ ಬೆಂಗಳೂರನ್ನ ನೀವು ಅಭಿವೃದ್ಧಿಗೋಸ್ಕರ ನಿಮ್ಮ ಕಂಪ್ಲೀಟ್ ಆಗಿ ನಿಮ್ಮ ವಯಸ್ಸನ್ನೆಲ್ಲ ವಹಿಸಿದ್ದೀರಾ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಫಸ್ಟ್ ಟರ್ಮ್ ಬರೀ ನಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದೆ ಎರಡನೇ ಟರ್ಮ್ ಅಪೋಸಿಷನ್ ಅಲ್ಲಿ ಇದ್ವಿ ಮೂರನೇ ಟರ್ಮ್ಗೆ ಎಸ್ ಎಂ ಕೃಷ್ಣ ಅವರ ಅವಧಿನಲ್ಲಿ ನಾನೇ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ಮತ್ತು ಕೊನೆಯಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆದೆ ಮತ್ತು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರಿಗೆ ಬೆಂಗಳೂರು ಬಗ್ಗೆ ವಿಶೇಷ ಒಲವು ಬೆಂಗಳೂರಲ್ಲಿ ಏನಾದರೂ ಒಂದು ಬದಲಾವಣೆ ತಂದಿದ್ದು ಎಸ್ ಎಂ ಕೃಷ್ಣ ಅವರೇ ಈಗಿರ್ತಕ್ಕಂಥ ಪಾರ್ಕ್ಗಳಿರ್ಬೋದು ಸ್ವಚ್ಛ ಬೆಂಗಳೂರು ಇರ್ಬೋದು ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು ಈ ಥರದ್ದು ಭಾಳಷ್ಟು ಮತ್ತು ಈ ಸಿ ಎಮ್ ಸಿಗಳೆಲ್ಲ ಬೆಂಗಳೂರು ಇದಕ್ಕೆ ಸೇರಿಸಿದರು ಅದಕ್ಕೆ ನೀರು ಸ್ಯಾನಿಟ್ರಿ ಇದೆಲ್ಲ ಒಳ್ಳೆ ಒಂದು ಫ್ಲೈಓವರ್ಸು ಅಂಡರ್ಪಾಸಸ್ಸು ಒಳ್ಳೆ ಕಾನ್ಸೆಪ್ಟು ಇತ್ತು ಬೆಂಗಳೂರು ಒಂದು ಒಳ್ಳೆ ಸುಂದರವಾದ ನಗರ ಮಾಡಬೇಕು ಅಂತ ಅವ್ರ ಮನದಲ್ಲಿತ್ತು ಆ ಸಂದರ್ಭದಲ್ಲಿ ಅವರ ಜೊತೆನೇ ನಾವೆಲ್ಲ ಕೆಲಸ ಮಾಡಿದ್ವಿ ಕೊನೆಗೆ ನನಗೆ ಇಲಾಖೆ ಕೊಟ್ಟರು ಮತ್ತು ಧರ್ಮ ಸಿಂಗ್ ಅವರ ಪೀರಿಯಡಲ್ಲೂ ಕೂಡ ನಾನೇ ಡಿಸ್ಟ್ರಿಕ್ಟ್ ಇನ್ಚಾರ್ಜು ಮಿನಿಸ್ಟರ್ ಆಗಿದ್ದೆ ಅದಾದಮೇಲೆ ಸಿದ್ದರಾಮಯ್ಯವರ ಪೀರಿಯಡಲ್ಲೂ ಕೂಡ ಒಂದು 2.5 ವರ್ಷ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಬೆಂಗಳೂರು ನಗರಕ್ಕೆ ನಾವು ಒಳ್ಳೆ ಸಾರ್ವಜನಿಕರಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಸಾಕಷ್ಟು ಅವಕಾಶಗಳಿತ್ತು ಅದನ್ನು ಮಾಡಿದ್ದೀನಿ ಎಸ್ ಬಿಬಿಎಂಪಿ ಮೇಯರ್ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಪ್ರಶ್ನೆಗಳಲ್ಲಿ ನಮಗೆ ತಿಳಿಯುವಂಥ ಉತ್ತರ ಅಂತ ಹೇಳಿದ್ರೆ ರಾಮಲಿಂಗ ರೆಡ್ಡಿ ಅವರ ನಿರ್ಧಾರದ ಮೇಲೆ ಅದು ಅವಲಂಬಿತವಾಗಿರುತ್ತೆ ಬಿಬಿಎಂಪಿ ಮೇಯರ್ ಇವರಾಗ್ತಾರೆ ಅಂತ ಏನು ಹೇಳ್ತೀರಾ ಇದಕ್ಕೆ 93 ಆಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದರು 93 ಆವಾಗ 93-94 ನಾನೇ ನಮ್ಮ ಎಲ್ಲ ಶಾಸಕರು ನಾವೆಲ್ಲ ಆವತ್ತಿಂದ ಪ್ರಾರಂಭ ಆಯಿತು ಮತ್ತು 98 ನಾನೇ ಜಿಲ್ಲಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ ಒಂದು 10 ವರ್ಷ ಇದ್ದಲ್ಲ ಆ ಸಂದರ್ಭದಲ್ಲಿ ಸಹಜವಾಗಿ ಒಂದು ತೀರ್ಮಾನಗಳು ತಗೊಳ್ಳುವಂಥ ಸಂದರ್ಭದಲ್ಲಿ ಆಮೇಲೆ ನಮ್ಮಲ್ಲೇನು ನಮ್ಮ ಭಾಳ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಕಾಂಗ್ರೆಸ್ಸಲ್ಲಿ ನಮ್ಮ ಟೀಮು ಎಲ್ಲ ಭಾಳ ಒಗ್ಗಟ್ಟಾಗಿತ್ತು ಏನು ಡಿಫ್ರೆನ್ಸಸ್ ಎಲ್ಲ ಏನು ಇರಲಿಲ್ಲ ಮತ್ತು ಮೇಯರು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಸಹಜವಾಗಿ ಅದೇ ನನ್ನ ಕ್ಯಾಂಡಿಡೇಟ್ ಅಂತಂತಲ್ಲ ಒಂದು ಒಪಿನಿಯನ್ ನೋಡಿಕೊಂಡು ಜನರಲ್ಲಾಗಿ ಯಾರು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ದೃಷ್ಟಿಯಿಂದ ನಾವು ಮಾತಾಡಿಕೊಂಡೇ ಮಾಡ್ತಾಯಿದ್ವಿ ಎಲ್ಲರೂ ಎಲ್ಲರೂ ಮಾತಾಡ್ಕೊಂಡು ಕೊನೆಗೆ ನನ್ನ ಬಾಯಿಂದ ಬರೋದು ಅದು ಅಷ್ಟೆ ಎಲ್ಲರ ಒಪಿನಿಯನ್ ನಾನು ಹೇಳ್ತಿದ್ದೆ ಸರ್ ಈಗ ರಾಜಕೀಯ ಅಂದರೆ ಅದು ಸುಮ್ಮನೆ ಜರ್ನಿ ಅಲ್ಲ ಏಳು ಬೀಳು ಇದ್ದೇ ಇರುತ್ತೆ ಸೊ ನಿಮಗೆ ತುಂಬಾನೇ ನೋವನ್ನು ಉಂಟು ಮಾಡಿದಂತಹ ಸಂದರ್ಭ ತುಂಬಾನೇ ಕಷ್ಟವಾಗಿ ಅದು ನಿಮಗೆ ಕಾಡಿದಂತಹ ಒಂದು ಸಿಚುಯೇಷನ್ ಯಾವುದನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀರಾ ಆ ಥರದ್ದೇನೇ ಇಲ್ಲ ನಮಗೇನಾಗುತ್ತೆ ಈ ವಿರೋಧ ಪಕ್ಷದಲ್ಲಿದ್ದಾಗ ಏನಾಗುತ್ತೆ ಫಂಡ್ಸ್ ಸ್ವಲ್ಪ ಕ್ಷೇತ್ರಗಳಿಗೆ ಕಡಿಮೆ ಆಗೋಗ್ಬಿಡುತ್ತೆ ನಾವು 2ನೇ ಟರ್ಮು ಅಷ್ಟೆ 94-97 ವರೆಗೂ ನಮಗೆ ಅಭಿವೃದ್ಧಿಗೆ ಸಾಕಷ್ಟು ಹಣ ಬಿಡುಗಡೆ ಆಗಲಿಲ್ಲ ಆಮೇಲೆ ಸೋಮಣ್ಣವರು ಮಿನಿಸ್ಟರ್ ಆದರು ಸೋಮಣ್ಣವರು ಮಿನಿಸ್ಟರ್ ಆಗಿ 1 ವರ್ಷ ಇದ್ದರು ಅನ್ಸುತ್ತೆ ಆ 1 ವರ್ಷದಲ್ಲಿ ಎಷ್ಟು ಕೆಲಸ ಆಗುತ್ತೋ 4-5 ವರ್ಷದಲ್ಲಿ ಆಗುವಷ್ಟು ಕೆಲಸಗಳು ಒಂದೇ ವರ್ಷನೇ ಮಾಡಿಕೊಟ್ಬಿಟ್ರು ಸೋಮಣ್ಣವರು ಮತ್ತು ಅದಾದಮೇಲೆ ಏನು ಆ ಥರದ್ದೇನು ಸಮಸ್ಯೆಗಳಿಲ್ಲ ಕೃಷ್ಣ ಅವ್ರ ಪೀರಿಯಡಲ್ಲಿರ್ಬೋದು ಮತ್ತು ಅದಾದಮೇಲೆ ಹಿಂದೆ 2008 ಬಿ ಜೆ ಪಿ ಬಂತು
ಆಗಲೂ ನಮಗೇನು ಸಮಸ್ಯೆ ಏನೂ ಆಗಲಿಲ್ಲ ಫಂಡ್ಸ್ಗೆ. ಮೊನ್ನೆ ಈ ಸಮ್ಮಿಶ್ರ ಸರ್ಕಾರ ಹೋದ ಮೇಲೆ ಈ ನಮ್ಮ ಕೊಟ್ಟಿದ್ದ ಗ್ರ್ಯಾಂಟ್ಸ್ ಎಲ್ಲ ತಿಕ್ಕಿತಾಕ್ಬಿಟ್ರು. ಅದೇನು ಈಗ ಕಾಂಗ್ರೆಸ್ ಎಮ್ ಎಲ್ ಎನೋ ಜೆ ಡಿ ಎಸ್ ಎಮ್ ಎಲ್ ಎನೋ ಬಿ ಜೆ ಪಿ ಎಮ್ ಎಲ್ ಎನೋ ಕ್ಷೇತ್ರದಲ್ಲಿ ಅನುದಾನ ಕೊಟ್ಟಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಮೊನ್ನೆ ತೆಗೆದುಬಿಟ್ರು. ಅದೊಂದು ಸರಿ ತಪ್ಪು ನಿರ್ಧಾರ ಬಿ ಜೆ ಪಿಯವರು ಮಾಡಿದ್ದು. ಅವರು ಸರ್ಕಾರ ಬಂದ ಮೇಲೆ ಅವ್ರು ಎಷ್ಟು ಬೇಕಾದ್ರೂ ತಗೋಬೋದಿತ್ತು, ಆದರೆ ಕೊಟ್ಟಿರ್ತಕ್ಕಂಥದ್ದನ್ನು ಕಿತ್ಕೊಂಡ್ರಲ್ಲ ಅದು ಸರಿ ಇಲ್ಲ. ಬಿಜೆಪಿಯವ್ರಿಗೆ ಬರೀ ಸುಳ್ಳು ಹೇಳೋದೇ ಕೆಲಸ, ಸುಳ್ಳು ಹೇಳಿಲ್ಲ ಅಂದ್ರೆ ಅವ್ರಿಗೆ ಊಟ ಬರಲ್ಲ, ಊಟ ಸೇರಲ್ಲ, ನಿದ್ದೆ ಬರಲ್ಲ ಅಂತ ಕೂಡ ನೀವು ಕೆಲವು ಹೇಳಿದ್ದೀರಿ. ಸೊ ಯಾವ ನಾಯಕರ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ತೀರಾ? ಟೋಟಲ್ ಆಗಿ ಈ ಬಿಜೆಪಿಯವರು ಸ್ವಲ್ಪ ಜಾಸ್ತಿ ಸುಳ್ಳು ಹೇಳ್ತಾರೆ. ನಾನು ಅವ್ರನ್ನ ಗ್ಲೋಬಲ್ ವಂಶಸ್ಥರು ಅಂತ ಹೇಳ್ತಾ ಇರ್ತೀನಿ. ಗ್ಲೋಬಲ್ಸ್ ಅಂದರೆ ಹಿಟ್ಲರ್ ಹತ್ರ ಒಬ್ಬ ಮಂತ್ರಿ ಇದ್ದ, ಅವನ ಕೆಲಸ ಏನಂದರೆ ಒಂದು ಸುಳ್ಳು ಹೇಳಿಬಿಟ್ಟು ಆ ಸುಳ್ಳನ್ನು ನಿಜ ಮಾಡೋದು, ಆ ಸುಳ್ಳನ್ನು ಹೇಳಿ 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 ಇನ್ನೊಂದು ಸಲ ಹೇಳಿ ನಿಜ ಮಾಡೋದು. ಆ ಥರ ಇವರು ಅಷ್ಟೆ ಸುಳ್ಳನ್ನು, ಅದರಲ್ಲೂ ಇತ್ತೀಚೆಗೆ ಈ ಯಾವುದು ಈ ಫೇಸ್ಬುಕ್ಕು ವಾಟ್ಸಪ್ಪು ಮತ್ತು ಈ ಸೋಷಿಯಲ್ ಮೀಡಿಯಾ ಅಂತೆಲ್ಲ ಬರೀ ಸುಳ್ಳೆ, ಸುಳ್ಳನ್ನೇ ಜನಕ್ಕೆ ಹೇಳಿ 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 ತಲೆಗೆ ತುಂಬಿಸಿ ಚರಿತ್ರೆನೇ ಕೆಡಿಸ್ಬಿಡ್ತಾರೆ, ಚರಿತ್ರೆನೇ ಕೆಡಿಸ್ಬಿಡ್ತಾರೆ. ಹಾಗೆ ಪ್ರಧಾನಿಯವ್ರ ಬಗ್ಗೆ ಕೂಡ ಹೇಳ್ತೀರಾ, ಅವ್ರು ಕೇರಳಗೆ ವಿಸಿಟ್ ಮಾಡ್ತಾರೆ, ನಮ್ಮ ರಾಜ್ಯಕ್ಕೆ ಚಂದ್ರಯಾನ ಮಾಡೋದಕ್ಕೆ ಬರ್ತಾರೆ, ನೋಡಲಿಕ್ಕೆ ಬರ್ತಾರೆ, ಆದರೆ ನೆರೆ ಸಂತ್ರಸ್ತರನ್ನ ವಿಸಿಟ್ ಮಾಡೋದಕ್ಕೆ ಅವ್ರಿಗೆ ಪುರುಸುತ್ತಿಲ್ಲ ಅಂತ ಹೇಳಿ, 1000 ಕೋಟಿ ಎಲ್ಲ ಒಂದು ನಯಾ ಪೈಸ ಕೂಡ ಅವ್ರ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ಯಾವ ರೀತಿ ಅಸಮಾಧಾನ ವ್ಯಕ್ತಪಡಿಸ್ತೀರಾ ಪ್ರಧಾನಿ? ಈಗ ಒಂದು ಅವರು ಪ್ರಧಾನಮಂತ್ರಿಗಳಾಗಿ 6 ವರ್ಷ ಆಯಿತು, ನಮ್ಮಲ್ಲಿ ಅತಿವೃಷ್ಟಿ ಹೋದ ವರ್ಷ ಆಯಿತು, ಅದಕ್ಕೆ ಹಿಂದಿನ ವರ್ಷ ಆಯಿತು, ಅತಿವೃಷ್ಟಿ ಮತ್ತು ಅನಾವೃಷ್ಟಿ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ಯಾವತ್ತಾನ ಒಂದ್ಸಲ ಬಂದು ಇಲ್ಲೇನು ಕರ್ನಾಟಕಕ್ಕೆ ಬರೋದು ಬೇಡ, ವೈಮಾನಿಕ ಸಮೀಕ್ಷೆ ಮಾಡ್ಕೊಂಡು ಹೋಗೋಗಿತ್ತು ಅಲ್ವಾ, ಮಾಡಲೇ ಇಲ್ಲ. ಆಮೇಲೆ ನಮ್ಮ ರಾಜ್ಯ ಅಂತಲ್ಲ, ಜನರಲ್ ಆಗಿ ಏನು ಚುನಾವಣೆ ಸಂದರ್ಭದಲ್ಲಿ ಅವರು ಹೋಗ್ತಾರೆ ಹೊರತು ಬೇರೆ ಜನರ ಒಂದು ಕಷ್ಟಗಳಿದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಅವರು ಆಚೆನೆ ಬರೋದಿಲ್ಲ. ಈ ಮನೆ ನೋಡಿ ಕೋವಿಡ್ ಆಯ್ತಲ್ಲ, 6 ತಿಂಗಳು ಮನೆ ಬಿಟ್ಟೇ ಬರಲಿಲ್ಲ ಆಚೆ ಅವರು. ಆ ಮನೆ ಬಿಹಾರ್ ಎಲೆಕ್ಷನ್ ಬಂತು ಅಂತ ಆಚೆ ಬಂದರು. ಜನ ಕಷ್ಟದಲ್ಲಿದ್ದಾಗ ಹೋರಾಡಬೇಕು ಮಾಡಬೇಕು. ಪ್ರಧಾನಮಂತ್ರಿಗಳು 130 ಕೋಟಿ ಜನಕ್ಕೂ ಅವರೇ ಪ್ರಧಾನಮಂತ್ರಿ ಅಲ್ವಾ. ಅವರು ಬಿ ಜೆ ಪಿ ಅಂತ ಅಂತೇಳ್ಬಿಟ್ಟು ನಾವು ನಮ್ಮ ಪ್ರಧಾನಿ ಅಂತಲ್ಲ ಹೇಳೋಕ್ಕಾಗತ್ತೆ. ಅದಕ್ಕೆ ನಾವು ಸ್ವಲ್ಪ ಅದು ಈವನ್ ಹಣ ಬಿಡುಗಡೆ ಮಾಡುವಾಗಲೂ ಅಷ್ಟೇ, ಅವ್ರದ್ದೇ ಸರ್ಕಾರ ಅವ್ರದ್ದೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಜನ ಕಷ್ಟದಲ್ಲಿದ್ದಾಗ ಹಣ ಸಹಜವಾಗಿ ಮಾಡಬೇಕು. ಅದೇನು ನಮ್ಮ ಹಣ ಕೇಂದ್ರ ಸರ್ಕಾರದ ಏನೇನು ಪ್ರಿಂಟ್ ಮಾಡ್ತಾರಾ, ನಮ್ಮ ಹಣ ನಮ್ಮ ಸಾರ್ ಜನರ ಹಣ, ಜನರ ಹಣವನ್ನು ಜನ ಕಷ್ಟದಲ್ಲಿದ್ದಾಗ ಕೊಡದೇ ಇದ್ದರೆ ಇನ್ಯಾವಾಗ ಕೊಡ್ತಾರೆ? ಇಲ್ಲ ಅದು ಇನ್ನೊಂದು ಲಾಜಿಕ್ ಏನಂದರೆ, ಈಗ ಜನವರಿನಲ್ಲಿ ಕೋಂಪ್ ಬರುತ್ತೆ ಸೋಂಕು ಎಲ್ಲಿ ಪ್ರಪಂಚದ ಬೇರೆ ಬೇರೆ ರಾಜ್ಯಗಳ ದೇಶಗಳಲ್ಲಿ, ಅದರಲ್ಲೂ ಫಸ್ಟು ಚೈನಾ ಆಮೇಲೆ ರೋಮು ಅಮೇರಿಕಾ ಇಲ್ಲೆಲ್ಲ ಕೂಡ ಬರುತ್ತೆ. ಈ ನಮ್ಮಲ್ಲಿ ಏನಾಗುತ್ತೆ, 25ರ ಕೂಡ ಲಾಕ್ಡೌನ್ ಮಾಡೋದಿಲ್ಲ, 25ಕ್ಕೆ ಟ್ರಂಪ್ ಬರ್ತಾರೆ, ಟ್ರಂಪ್ ಬಂದೋಗೋವರೆಗೂ ಲಾಕ್ಡೌನ್ ಮಾಡಲಿಲ್ಲ. ಮತ್ತು ವಿದೇಶದಿಂದ ಫ್ಲೈಟ್ಸ್ ಎಲ್ಲ ಬರ್ತಾಯಿತ್ತು ಪ್ರತಿದಿನ, ಅದರಲ್ಲಿ ನಮ್ಮ ದೇಶದವರು ಇರೋರು ಬೇರೆ ದೇಶದವರು ಇರೋರು, ಯಾರನ್ನೂ ಕ್ವಾರಂಟೈನ್ ಮಾಡ್ತಿರಲಿಲ್ಲ. ರಾಜ್ಯದ ಮತ್ತು ರಾಷ್ಟ್ರದ ಎರಡೂ ಸರ್ಕಾರಗಳು ಮಾಡಿದ ತಪ್ಪೇನೆಂದರೆ ಬಂದು ಒಂದು ಸೀಲ್ ಹಾಕ್ಬಿಟ್ಟು ಕಳಿಸ್ಬಿಡೋರು ಎಲ್ಲಿ ಫ್ಲೈಟ್ಸಲ್ಲಿ, ಅವ್ರನ್ನ ಕ್ವಾರಂಟೈನ್ ಮಾಡಬೇಕಾಗಿತ್ತು, ಪ್ರಾರಂಭದಿಂದಲೇ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಸುಮ್ಮನೆ ಸೀಲ್ ಹಾಕಿ ಕಳಿಸ್ಬಿಡೋರು. ಅವರು ಏನೋ ಓಡಾಡ್ಕೊಂಡಿರೋರು, ಸೋಂಕೆಲ್ಲ ಜಾಸ್ತಿ ಆಯಿತು. ಮತ್ತು ಟ್ರಂಪ್ ಬಂದೋದ್ಮೇಲೆ ಇವರು ಲಾಕ್ಡೌನ್ ಮಾಡಿದ್ರು, ಏನಾಯಿತು ಎಲ್ಲ 100,000 ಜನ ಬಂದುಬಿಟ್ಟಿದ್ರಲ್ಲ, ಸೋಂಕು ವ್ಯಾಪಕವಾಗಿ ಹರಡ್ಬಿಡ್ತು. ಬಿಹಾರಕ್ಕೆ ಮಾತ್ರ ಯಾಕೆ ಫ್ರೀ ಲಸಿಕೆ, ಉಚಿತವಾದ ಲಸಿಕೆ ಅಂತ ಚುನಾವಣೆ ಇತ್ತು ಅಂತ ಹೇಳಿದರು ಅಲ್ವಾ. ಈಗ ಲಸಿಕೆ ಇದೇನು ಜನ ಬಯಸಿ ಸೋಂಕು ಕಬ್ಬಿಸ್ಕೊಳ್ತಾರ, ಇದು ನಮ್ಮ ತಪ್ಪಿಂದ ಅಲ್ಲ, ಜನರ ತಪ್ಪಿಂದ ಬರಲಿಲ್ಲ, ಇದು ಹೀಗೆ ಬಂದ್ಬಿಡ್ತು. ಹಿಂದೆ ಇದೇ ಥರದ ಸೋಂಕುಗಳು ಬೇಕಾದಷ್ಟು ನಮ್ಮ ದೇಶದಲ್ಲಿ 100 ವರ್ಷಕ್ಕೆ ಮುಂಚೆ
ಫ್ಲೂ ಬಂದಿತ್ತು. ಆಗಲೂ ಕೂಡ ಕೋಟಿ ಕೋಟಿ ಜನ ಅವಾಗೆಲ್ಲ ತೊಂದರೆಗೆ ಸಿಕ್ಕಿದ್ದು. ಇದೇ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಆಗ ಸತ್ತಿದ್ರು. 4-5 ಕೋಟಿ ಜನ ಸತ್ತರು ಅನ್ಸುತ್ತೆ ಅದು 100 ವರ್ಷಕ್ಕೆ ಮುಂಚೆ. ಬೆಂಗಳೂರಲ್ಲೇ 6,000 ಜನ ಸತ್ತಿದ್ರು ಆ ಕಾಲಕ್ಕೆ. ಮತ್ತು ಇಂಥದ್ದಕ್ಕೆಲ್ಲ ಸರ್ಕಾರ ಉಚಿತವಾಗಿ ಕೊಡಬೇಕು. ನೀವು ಬಿಹಾರಲ್ಲಿ ಹೋಗ್ಬಿಟ್ಟು ಚುನಾವಣೆ ಇದೆ ಅಂತ ಹೇಳಿಬಿಟ್ಟು ಲಸಿಕೆ ಕೊಡ್ತೀವಿ ಅಂತ ಹೇಳೋಕ್ಕಾಗತ್ತಾ? ಇದು ದೇಶದ ಯಾರಿಗೆ ತೊಂದರೆ ಆದರೂ ಕೂಡ ನಾವು ಲಸಿಕೆ ಉಚಿತವಾಗಿ ಕೊಡ್ತೀವಿ ಅಂತ ಪ್ರಧಾನಮಂತ್ರಿ ಹೇಳಬೇಕು. ಸಾಕಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಸರ್. ಇನ್ನಷ್ಟು ಮಾತಾಡೋಣ ಅವ್ರ ಜೊತೆ ಪುಟ್ಟದೊಂದು ಬ್ರೇಕ್ ಆದಮೇಲೆ.